ಸುಮಾರು 3.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನವೀಕರಣಗೊಂಡಿರುವ 400 ವರ್ಷಗಳ ಪುರಾತನವಾದ ಮಂಜೇಶ್ವರ ಹೊಸಬೆಟ್ಟುವಿನಲ್ಲಿರುವ ಮರ್ಸಿಯಮ್ಮನವರ ದೇವಾಲಯ ಲೋಕಾರ್ಪಣೆಗೊಂಡಿತು ಮಂಗಳೂರು ಬಿಷಪ್ ವಂದನೀಯ ಗುರು ಡಾಕ್ಟರ್ ಅಲೋಶಿಯಸ್ ಪೌಲ್ ಡಿಸೋಸ ಅವರು ನೂತನವಾಗಿ ನಿರ್ಮಾಣಗೊಂಡ ಅವರ್ ಲೇಡಿ ಆಫ್ ಮರ್ಸಿ ಚರ್ಚ್ ಅನ್ನು ಲೋಕಾರ್ಪಣೆಗೊಳಿಸಿದರು ಇದಕ್ಕೂ ಮುನ್ನ ನೂತನವಾಗಿ ನಿರ್ಮಿತವಾದ ಚಪ್ರವನ್ನ ಗುಲ್ಬರ್ಗಾ ಬಿಷಪ್ ವಂದನೀಯ ಗುರು ಡಾಕ್ಟರ್ ರಾಬರ್ಟ್ ಮಿರಂಡಾ ಲೋಕಾರ್ಪಣೆಗೆ ಇದ್ರು ಬಳಿಕ ಚರ್ಚ್ನೊಳಗೆ ವಿವಿಧ ರೀತಿಯ ಪ್ರಾರ್ಥನೆಗಳು ನಡೆದವು ಈ ಸಂದರ್ಭ ವಿವಿಧ ಚರ್ಚ್ಗಳ ಧರ್ಮಗುರುಗಳು ಧಾರ್ಮಿಕ ನಾಯಕರು ಸೇರಿದಂತೆ ಸಹಸ್ರಾರು ಭಕ್ತಾಭಿಮಾನಿಗಳು ಆಶೀರ್ವಾದ ಪಡೆದುಕೊಂಡರು ಚರ್ಚ್ನ ವಂದನೀಯ ಗುರು ವೆಲೇರಿಯನ್ ಲೂಯಿಸ್ ರವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕಾಸರಗೋಡು ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಹರ್ಷದ್ ಪರ್ಕಾಡಿ ಬ್ಲಾಕ್ ಪಂಚಾಯತ್ ಅಧ್ಯಕ್ಷ ಎಕೆಎಂ ಅಶ್ರಫ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಬ್ದುಲ್ ಅಜೀಜ್ ಹಾಜಿ ಅಬ್ದುಲ್ ರಹಮಾನ್ ಹಾಜಿ ಕೆಎಂಕೆ ಸೌದಿ ಫ್ರೆಂಡ್ಸ್ ಮಂಜೇಶ್ವರ ಅಧ್ಯಕ್ಷ ನವೀನ್ ಮಂತೇರು ಲಿಸಿ ಮಂತೇರು ವಂದನೀಯ ಗುರು ಜೇರೋಮ್ ಚಿಂಗತ್ತರ ವಂದನೀಯ ಗುರು ಹೆಲೆನ್ ಲಾಡ್ಸಾಮಿ ವಂದನೀಯ ಗುರು ಜಿಟಾ ಡಿಸೋಸಾ ಮೊದಲಾದವರು ಭಾಗವಹಿಸಿದರು ಈ ಸಂದರ್ಭದಲ್ಲಿ ಗುಲ್ಬರ್ಗಾ ಬಿಷಪ್ ಡಾಕ್ಟರ್ ರಾಬರ್ಟ್ ಮಿರಾಂಡಾ ಅವರನ್ನ ವೇದಿಕೆಯಲ್ಲಿ ಶಾಲು ಹಾಕಿ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು ಸನ್ಮಾನವನ್ನು ಸ್ವೀಕರಿಸಿದ ಡಾಕ್ಟರ್ ರಾಬರ್ಟ್ ಮಿರಾಂಡಾ ಅವರು ಮಾತನಾಡಿ ಹಲವು ವರ್ಷಗಳ ಹಿಂದೆ ನಾನು ಈ ಚರ್ಚ್ನಲ್ಲಿ ಧರ್ಮಗುರುವಾಗಿದ್ದೆ ಆಗ ಈ ಪ್ರದೇಶದಲ್ಲಿ ಅತಿ ಬಡತನವನ್ನು ಕಾಡುತ್ತಿತ್ತು ಸಾಧ್ಯವಾದಷ್ಟು ಮಟ್ಟಿಗೆ ನನ್ನಿಂದ ಆಗುವ ಪ್ರಗತಿಯನ್ನು ಈ ಚರ್ಚ್ ಅಧೀನದಲ್ಲಿ ನಾನು ಮಾಡಿದ್ದೇನೆ ಎಂದು ಹೇಳಿದರು ಆದ್ಮೇಲೆ ನಾನು ಪೂಜೆಯ ವೇಳೆ ದೇವರ ವಾಕ್ಯದ ಹೇಳುವ ಸಂದರ್ಭದಲ್ಲಿ ನಾನು ಸಾಕಷ್ಟು ಮಾತನಾಡಿದ್ದೇನೆ ಆದರೆ ಈ ಸಂದರ್ಭದಲ್ಲಿ ನಾನು ಇಷ್ಟು ಹೇಳಬಯಸುತ್ತೇನೆ ಇವತ್ತಿನ ಈ ಕಾರ್ಯಕ್ರಮ ಏನಿದೆ ಅದೊಂದು ಅದ್ಭುತವಾದ ಕಾರ್ಯಕ್ರಮ ನಾನು ಈ ದೇವಾಲಯದಲ್ಲಿ ಇದ್ದುದು 1996-97 ಇಸವಿಯಲ್ಲಿ ಆ ಸಂದರ್ಭದಲ್ಲಿ ಇಲ್ಲಿ ಬಹಳ ಬಡತನ ಇತ್ತು ಚರ್ಚ್ ತುಂಬಾ ಮುರಿದು ಬೀಳುವ ಆ ಪರಿಸ್ಥಿತಿಯಲ್ಲಿ ಇತ್ತು ಅನಂತರ ಕಾಸರಗೋಡು ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಹರ್ಷದ್ ವರ್ಕಾಡಿಯವರು ಮಾತನಾಡಿ ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದಪ್ಪಯ್ಯವರ ನಿವಾಸದಲ್ಲಿ ನೂತನ ಚರ್ಚ್ ಲೋಕಾರ್ಪಣೆಗೊಂಡಿದೆ ಲೋಕಕ್ಕೆ ಶಾಂತಿಯನ್ನು ಸಾರುತ್ತಿರುವ ಕ್ರೈಸ್ತ ಧರ್ಮ ಭಾರತ ದೇಶಕ್ಕೆ ಹಲವಾರು ಕೊಡುಗೆಗಳನ್ನು ನೀಡಿದೆ ಎಂದು ಹೇಳಿದರು ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದಪ್ಪಯ್ಯವರ ಮುಂಭಾಗದಲ್ಲಿರುವಂತಹ ಈ ಒಂದು ಸುಂದರವಾದ ದೇವಾಲಯ ರಾಷ್ಟ್ರಕವಿಯವರು ಎರಡು ಕೃತಿಗಳನ್ನು ಬರೆದಿದ್ದಾರೆ ಒಂದು ಗೋಲ್ಕತಾ ಅಂತ ಇನ್ನೊಂದು ವೈಶಾಖ ಅಂತ ಈ ಗೋಲ್ಕತಾ ಎಂಬಂತ ಒಂದು ಕೃತಿ ಯೇಸುಕ್ರಿಸ್ತನ ಅಂತ್ಯವನ್ನು ಸಂಬಂಧಿಸಿದ ಒಂದು ಕೃತಿ ಗೋಲ್ಕತಾ ಅಂತ ಹೇಳಿದ್ರೆ ಯೇಸುಕ್ರಿಸ್ತನ ಕೊನೆಯ ಕ್ಷಣದ ಸ್ಥಳದ ಹೆಸರು ಅಂತ ನಾನು ಅನಿಸ್ತಾ ಇದ್ದೀನಿ ಇಬ್ಬರು ಕೂಡ ಶಾಂತಿ ದೂತರು ಬುದ್ಧ ಇರಬಹುದು ವೈಶಾಖ ಎಂಬಂತ ಒಂದು ಕೃತಿ ವೈಶಾಖ ಎಂಬಂತ ಕೃತಿಯನ್ನು ಗೋವಿಂದಪ್ಪಯ್ಯವರು ಖಂಡಕಾವ್ಯವನ್ನು ಬರೆದಿದ್ದಾರೆ ಅದು ಕೂಡ ಬುದ್ಧನ ಕುರಿತದ್ದು ಗೋಲ್ಗೊತಾ ಎಂಬಂತ ಕೃತಿ ಯೇಸು ಕ್ರಿಸ್ತನ ಕುರಿತಾದಂತ ಕೃತಿ ಇಬ್ಬರು ಕೂಡ ಜಗತ್ತಿನ ಶಾಂತಿ ದೂತರು ಅನಂತರ ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಅಧ್ಯಕ್ಷ ಎಕೆಎಂ ಅಶ್ರಫ್ ಅವರು ಮಾತನಾಡಿ ಗಡಿನಾಡ ಪ್ರದೇಶವಾದ ಸಪ್ತಭಾಷಾ ಭೂಮಿಯಾದ ಮಂಜೇಶ್ವರದಲ್ಲಿ ಆರಾಧನಾ ಕೇಂದ್ರಗಳ ಪವಿತ್ರ ಭೂಮಿ ಕೂಡ ಆಗಿದೆ ಇದರಲ್ಲೂ ಒಂದಾಗಿದೆ ಮಂಜೇಶ್ವರದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಅವರ್ ಲೇಡಿ ಆಫ್ ಮರ್ಸ್ ಚರ್ಚ್ ಎಂದು ಹೇಳಿದರು ಈ ಪ್ರದೇಶ ಧಾರ್ಮಿಕ ಕೇಂದ್ರಗಳ ಒಂದು ತವರೂರು ಅಂತ ನಾನು ಹೇಳಬಹುದು ಈ ಪ್ರದೇಶ ಆಚೆ ನೋಡಿದ್ರೆ ಮುಹಿದ್ದೀನ್ ಮಸೀದಿ ಇದೆ ಪಕ್ಕದಲ್ಲಿ ದೇವಸ್ಥಾನ ಇದೆ ಮಧ್ಯ ನಮ್ಮ ಈ ಚರ್ಚು ಅದರ ಮುಂದೆ ಮಂಜೇಶ್ವರ ಅನ್ನೋ ಪುಟ್ಟ ಊರನ್ನು ವಿಶ್ವಕ್ಕೆ ಅದರ ಒಂದು ಸಂದೇಶ ರವಾನಿಸಿದ ರಾಷ್ಟ್ರಕವಿ ಗೋವಿಂದಪ್ಪಯ್ಯಗಳ ಗೆಳೆಗಂಡು ಪದ್ಧತಿ ಅವರ ಹುಟ್ಟು ಮನೆಯ ಒಂದು ಪ್ರದೇಶ ಇದೇ ವೇಳೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಸೌದಿ ಪ್ರಶ್ನವರ ವತಿಯಿಂದ ಗಾನಮೇಳ ಹಾಗೂ ಡ್ಯಾನ್ಸ್ ನಡೆಯಿತು ಕಾರ್ಯಕ್ರಮದಲ್ಲಿ ಸಹಸ್ರಾರು ಮಂದಿ ಪಾಲ್ಗೊಂಡಿದ್ದರು ಸುಧಾ ಕುಕಾಲಿ ಸುಧಾ ಕುಕಾಲಿ
ರಹಮಾನ್ ದೇವರ ಬಿಪೋ ನ್ಯೂಸ್ ಟೆಂಟ್ ಪೋಸ್ಟ್ ಸೆವೆಂತ್ ಮಂಜೇಶ್ವರ.